ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನೋಡಿ, ಕಲರ್ ಹಾಕಿರೋ ರಂಗೋಲಿ. ಇವತ್ತು ನಮ್ಮನೆಯಲ್ಲಿ ಒಂದು ಪೂಜೆ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಕಲರ್ ತುಂಬಿ ಈ ಥರ ರಂಗೋಲಿ ಹಾಕಿದ್ದೀನಿ. ಬನ್ನಿ, ಇವಾಗ ಹೋಳಿಗೆ ಸಾರು ಮಾಡೋದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲು ಒಂದು ಅಂಚಿಡಬೇಕು, ಕೆಬ್ಬಣದ ಅಂಚು, ಅದನ್ನು ಕಾಯಿಸೋಕ್ಕಿಡಬೇಕು. ಕಾಯ್ದ ನಂತರ ಅದಕ್ಕೆ ಉಳ್ಳಾಗಡ್ಡಿನ ಒಂದೆರಡನ್ನು ಹೆಚ್ಚಿ ಫ್ರೈ ಮಾಡಬೇಕು. ನಂತರ ಟೊಮೊಟೋನೂ ಒಂದು 4-5 ಟೊಮೊಟೋನು ಎರಡೆರಡು ಹೋಳು ಮಾಡಿಕೊಂಡು ಅದನ್ನು ಹೆಚ್ಚಿ ಫ್ರೈ ಮಾಡಬೇಕು. ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ದೀನಿ. ನಂತರ ಏನು ಮಾಡಬೇಕಪ್ಪ ಅಂದರೆ, ಅದೇ ಕಾದ ದಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಣ ಕೊಬ್ಬರಿ ಇರುತ್ತಲ್ವ, ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೆ, ಅದು ಸಣ್ಣಾಗಿ ಹೆಚ್ಚಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹೋಳಿಗೆ ಸಾರು ಮಾಡೋದಕ್ಕೆ ಈ ಥರ ನಾನು ಮಾಡ್ತಾ ಇರೋದು. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆ, ಒಂದು ಚಮಚದಷ್ಟು ಎಣ್ಣೆ ಅಷ್ಟೇ ಹಾಕ್ಬೇಕು. ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಹಾಕಬೇಕು. ಹಾಕಿದ ನಂತರ ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ನಾವು ತಣ್ಣಗಾಗಕ್ಕೆ ಬಿಟ್ಟಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಮತ್ತು ಕೊತ್ತಂಬರಿ ಅವನ್ನೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಮಿಕ್ಸಿಗೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡ ನಂತರ ಒಂದು ಬಾಣಲೆಯಲ್ಲಿ, ನಾನು ಇವತ್ತು ಒಲೆ ಮೇಲೆ ಮಾಡ್ತಾಯಿದ್ದೀನಿ, ಒಲೆ ಮೇಲೆ ನಾನು ನೀರು ಕುದಿಯಲಿಟ್ಟಿದ್ದೀನಿ. ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಕಟ್ಟಬೇಕಲ್ವಾ ಸಾಂಬಾರು ಮಾಡೋದಕ್ಕೆ, ಅದಕ್ಕೋಸ್ಕರ ಇವಾಗ ಕಟ್ಟಾಕಿ ಚೆನ್ನಾಗಿ ಬೇಯಿಸ್ತೀನಿ. ಇದಕ್ಕೆ ಬೇಯುವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಅಂದರೆ ಜಲ್ದಿ ಬೇಯುತ್ತೆ. ಅದೇ ಇವಾಗ ಎಣ್ಣೆ ಹಾಕ್ತಿದ್ವಿ, ಒಂದು ಚಮಚದಷ್ಟು ಅಷ್ಟೇ ಎಣ್ಣೆ ಹಾಕಬೇಕು, ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಇದನ್ನು ಒಂದು ಸ್ವಲ್ಪ ಸೋಸ್ಕೊತೀನಿ. ಕಟ್ ಅಂತ ತೆಗಿತಾರಲ್ವ, ಮೇಗಳ ನೀರೆಲ್ಲ ತಗೊಳ್ತೀನಿ, ತಗೊಂಡು ಸೈಡ್ ಎತ್ತಿಟ್ಕೊತೀನಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಇಲ್ಲಿ ಕರೆಂಟ್ ಹೋಗಿತ್ತು ಹಂಗಾಗಿ ವಿಡಿಯೋದಲ್ಲಿ ಸಾಸಿವೆ ಜೀರಿಗೆ ಯಾವುದ್ಯಾವುದು ಬಂದಿಲ್ಲ. ನಂತರ ಇದನ್ನು ನಾನು ಮಿಕ್ಸಿಲ್ ರುಬ್ಕೊಂಡಿದ್ದಲ್ವಾ, ಉಳ್ಳಾಗಡ್ಡಿ, ಟೊಮೊಟೊ, ಕೊತ್ತಂಬರಿ ಮತ್ತು ಕೊಬ್ಬರಿ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಇವನ್ನೆಲ್ಲ ಸೇರಿಸ್ಕೊಂಡು ನಾನು ರುಬ್ಕೊಂಡು ಬಂದೆ ಮಿಕ್ಸಿಯಲ್ಲಿ. ರುಬ್ಕೊಂಬಂದು ಆ ಎಣ್ಣೆಯಲ್ಲಿ ಕುದಿಯಲು ಇಟ್ಟೆ, ನಾನು ಕುದಿಯಲ್ಲೇ ಫ್ರೈ ಮಾಡಿದೆ. ನಾನು ಈ ಥರ ಫ್ರೈ ಆಯಿತು. ಆಮೇಲೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡೆ. ಹಾಕ್ಕೊಂಡ ನಂತರ ಇದನ್ನು ಕುದಿಯಾಕ್ಬಿಟ್ಟೆ. ಇವಾಗ ಹೋಳಿಗೆ ಸಾರು ರೆಡಿ ಆಯಿತು. ನಂತರ ಏನು ಮಾಡಿದ್ನಪ್ಪ ಅಂದರೆ, ಮತ್ತೆ ಹೋಳಿಗೆ ರೆಡಿ ಮಾಡಬೇಕಾಗಿತ್ತಲ್ವ. ಹೋಳಿಗೆ ರೆಡಿ ಮಾಡ್ಬೇಕಾಯ್ತಂದ್ರೆ ಬೇಳೆ ಎಲ್ಲ ತಕ್ಕೊಂಡೆ, ಹೊರಗಡೆ ಬೇಳೆ ಎಲ್ಲ ತಕ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡೆ. ಅದನ್ನು ಇವಾಗ ನಾನು ಅದಕ್ಕೆ ಕೊಬ್ಬರಿ ಬೆಲ್ಲ ಬೆರೆಸ್ತೀನಿ. ಬೆಲ್ಲ ಬೆರೆಸ್ಕೊಂಡು ಇದಕ್ಕ ಬೆಲ್ಲ ಎಲ್ಲ ಒಂದು ಇದರಲ್ಲಿ ಅರಿವೆಯಲ್ಲಿ ಜಜ್ಜಿಟ್ಕೊಂಡಿದ್ದೆ ಒಂದು ಸೈಡು, ಅದನ್ನೇ ಇವಾಗ ಇದಕ್ಕೆ ಬೆರೆಸ್ತಾ ಇದ್ದೀನಿ. ಬೆರೆಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕಣಕ ನಾದ್ಕೊಂಡ್ಬಿಡೋಣ ಅಂತಂದು ಅದನ್ನು ಅಲ್ಲಿ ಒಂದು ಸೈಡ್ ಮಾಡ್ತಾಯಿದ್ವಿ. ಈ ಕಡೆ ಕಣಕನ ನಾದ್ಕೊಂಡ್ವಿ. ನಾದ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಹಂಗಾಗಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಶಿನ ಪುಡಿ ಎಲ್ಲ ಹಾಕಿ ನಾದ್ಕೊಂಡ್ವಿ. ಅರಶಿನ ಪುಡಿ ಎಣ್ಣೆ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇದು ನಾವು ಕರಿಗಡುಬು ಮಾಡ್ತಾ ಇರೋದು, ಕರಿಗಡುಬು ಮತ್ತು ಎರಡೂ ಮಾಡ್ತಾ ಇದ್ದೀವಿ. ಈ ಕಡೆ ಸೈಡು ನಾವು ಕಾಯಿಪಲ್ಯಕ್ಕೂ ಹೆಚ್ಕೊತಾ ಇದ್ವಿ. ಇಲ್ಲಿ ಕರಿಗಡುಬಿಗೆ ಮತ್ತು ಹೋಳಿಗೆಗೆ ಇಬ್ಬರಳು ನಾದ್ಕೊತಾ ಇದ್ವಿ. ಕರಿಗಡುಬಿಗೆ ಗಟ್ಟಿ ನಾದ್ಕೊಂಡ್ವಿ, ಹೋಳಿಗೆಗೆ ನೀರ ಥರ ನಾದ್ಕೊಂಡ್ವಿ. ಈ ಥರ ಹಳಕ್ಕೆ ಥರ ಬೇಕಾಗಿತ್ತು, ಹಂಗಾಗಿ ಎರಡೂ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ. ಮೇಲೆ ಎಣ್ಣೆ ಹಾಕಿ ನಾದಿ ಒಂದು ಕವರ್ನಲ್ಲಿ ಎತ್ತಿಟ್ವಿ ಕರಿಗಡುಬಿಗೆ. ಇದನ್ನು ಹೋಳಿಗೆಯಲ್ಲಿ, ಹೋಳಿಗೆ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ಮುಚ್ಚಿಟ್ವಿ. ನಂತರ ಏನು ಮಾಡಿದ್ವಿಪ್ಪ ಅಂದರೆ, ಬ್ಯಾಳಿ ಕುದ್ದತ್ತೇನಿಲ್ಲ ಅಂತ ನೋಡಿದ್ವಿ. ನೋಡಿದ ನಂತರ ಅದೆಲ್ಲ ಸಣ್ಣಾಗಿತ್ತು. ಸಣ್ಣಾಗಿದ ನಂತರ ನೋಡ್ರಿ, ಆ ಥರ ಎಲ್ಲ ಸ್ಪ್ಲಿಟ್ ಆಗಬೇಕದು. ಸ್ಪ್ಲಿಟ್ ಆತಂದರೆ ಕುದ್ದದ ಅಂತ ಅರ್ಥ. ಅದಲ್ಲೇ ತೊಗರಿಬೇಳೆ ಅಂದರೆ ಒಡೆದದ್ದು, ಸುತ್ತೋರ್ದು ಎಲ್ಲ ಒಡೆದಿರುತ್ತೆ. ಇದು ಕಡ್ಲಿ ಬೇಳೆ ಅಲ್ವಾ, ಹೆಚ್ಚಿಗೆ ನೋಡಿದ್ರೆ ಅದರಲ್ಲೇ ಗೆಣ್ಣು ಥರ ಬಂದುಬಿಡುತ್ತೆ, ಆವಾಗ ಅದು ಕುದ್ದೈತೆ ಅಂತಲೇ ಅರ್ಥ. ಅದನ್ನು ತಣ್ಣಗೆ ಮಾಡೋಕ್ಕಿಟ್ಟು ನಂತರ ಅದು ಕಟ್ಟೆಲ್ಲ ಸೋಸ್ಕೊಂಡು
ಕಟ್ಟೆಲ್ಲ ಸೋಸ್ಕೊಂಡು ಅದಕ್ಕೆ ಬೆಲ್ಲ ಸೇರಿಸ್ತೀವಿ ನಾವು. ಇವಾಗ ಕಟ್ಟೆಲ್ಲ ಸೋಸೋವರೆಗೂ ಇಬ್ಬರು ಬೇಕಾಗುತ್ತೆ, ಯಾಕಂದ್ರೆ ನಾನು 20 ಜನಕ್ಕೆ ಇವತ್ತು ಅಡುಗೆ ಮಾಡ್ತಾ ಇರೋದು. ಹಂಗಾಗಿ ಒಬ್ಬರು ಇಬ್ಬರು ಹೆಲ್ಪ್ ಬೇಕಾಗುತ್ತೆ. ನಮ್ಮ ಫ್ರೆಂಡ್ಸೂ ಬಂದಿದ್ರು ಮತ್ತು ನಮ್ಮ ಆಂಟಿಯವರು ಬಂದಿದ್ರು. ಹಂಗಾಗಿ ಇವತ್ತೆಲ್ಲ ಅವರಿಂದನೇ ಎಲ್ಲ ಆಯಿತು. ಇವಾಗ ನೋಡಿ ಹೋಳಿಗೆ ರೆಡಿ ಮಾಡ್ಕೋಬೇಕಲ್ವಾ, ಅದಕ್ಕೆ ಬೆಲ್ಲನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ರೆಡಿ ಹಾಕ್ತಾ ಇದ್ದೀನಿ. ಬೆಲ್ಲ ರೆಡಿ ಮಾಡಿ ಹಾಕಿ ಇದನ್ನು ಒಲೆ ಮೇಲೆ ಕುದಿಯಲ್ಲಿಡ್ತೀನಿ. ಇವಾಗ ಬೆಲ್ಲ ಬೇಳೆನ ನಾನು 2 ಸೇರು ತೊಗೊಂಡಿದ್ದೆ, ಅದು ಸ್ಕಿಪ್ ಆಯಿತು ವಿಡಿಯೋ. 2 ಸೇರು ಅಂದ್ರೆ ಗೊತ್ತಾಗುತ್ತಲ್ವಾ, 2 ಕೆಜಿಯಷ್ಟು, 2 ಕೆಜಿಗಿಂತ ಜಾಸ್ತಿ. ಇವಾಗ ಅದಕ್ಕೆ 2 ಕೆಜಿಯಷ್ಟು ಬೆಲ್ಲ ಹಾಕ್ಕೊಂಡೆ ನಾನು. ಬೆಲ್ಲ ಹಾಕ್ಕೊಂಡು ಕರಗಿಸೋಕ್ಕೆ ಇದನ್ನು ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ತೀನಿ. ಈ ಥರ ಎಲ್ಲ ಕರಗಿಸಿ ಫುಲ್ ಎಲ್ಲ ಬೆಲ್ಲ ಎಲ್ಲ ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು. ಆದಮೇಲೆ ಇದನ್ನು ಒಲೆ ಮೇಲೆ ಇಡ್ತೀನಿ ಕುದಿಯೋಕ್ಕೆ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಬಿಡ್ತೈತೆ ಹೀಟಿಗೆ. ಬೆಲ್ಲ ಕರಗಿದ ಮೇಲೆ ಅದನ್ನು ತಣ್ಣಗಾಗಿ ಕೊಡ್ತೀನಿ. ತಣ್ಣಗಾಗಿ ಹೂಡ ಮಾಡ್ಕೊಂಬಂದೆ. ಇಲ್ಲಿ ಅಲ್ಲೇ ನಮ್ಮ ಫ್ರೆಂಡ್ ಅಲ್ಲೇ ರೆಡಿ ಮಾಡ್ಕೊಂಡಿದ್ಲು ಕಣಕನ ಕಣ. ಈ ಥರ ಎಲ್ಲ ಪ್ಲೇಟ್ಸ್ ಎಲ್ಲ ಅವಳು ಹಾಕ್ಕೊಟ್ಲು. ಮತ್ತು ನಂತರ ನಮ್ಮ ಆಂಟಿಯವರು, ನಾನು, ನಮ್ಮ ಮಮ್ಮಿಯವರು ಹೂರ್ಣ ರೆಡಿಯಾಗಿತ್ತಲ್ವ, ಅದಕ್ಕೆ ಹೂರ್ಣಕ್ಕೆ ತುಂಬಿದ್ವಿ. ಬನ್ನಿ ಯಾವ ಥರ ತುಂಬೋದಂತ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಆಗ್ಬಿಟ್ವಿ ಈ ಫ್ರೈ ಇದ್ರೊಳಗೆ. 20 ಜನಕ್ಕೆ ಅಡುಗೆ ಅಂದರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ. ಇದು ಹೋಳಿಗೆ ಮಾಡೋದಂದ್ರೆ ತುಂಬ ಇದಾಗ್ತದಲ್ಲ, ಹೆವಿ ಆಗುತ್ತಲ್ಲ, ಹಂಗಾಗಿ ಇವೆಲ್ಲರೂ ಸೇರಿಕೊಂಡು ನಾವು ಮಾಡಿದ್ವಿ. ಎಲ್ಲರೂ ಖುಷಿ ಖುಷಿಯಾಗಿ, ಗೊತ್ತೇ ಆಗಲಿಲ್ಲ ಯಾವ ಥರ ಮಾಡಿದ್ವಿಯಪ್ಪ ಅಂತಂದು. ಈ ಥರ 4 ಮಂದಿನೂ ಮಾಡಿ ಜಲ್ದಿನೂ ನಾನು ಕರಿಯಕ್ಕೋದೆ. ಇವರೆಲ್ಲ ಕರಿಗೆಣ್ಣು ತುಂಬಬೇಕಂತಿದ್ರು. ಕರಿಗೆಣ್ಣು ತುಂಬಬೇಕಂದ್ರೆ ಮೊದಲು ನಾವು ಹಾಳಿ ತೊಗೊತೀವಲ್ವ, ಹಾಳಿ ಅಂದರೆ ಅದನ್ನ ಮೈದೆ ಹಿಟ್ಟಿನ ಸಣ್ಣ ಸಣ್ಣ ಗುಂಡು ಮಾಡಿ ಈ ಥರ ಒತ್ತುತ್ತೀವಿ ಉಣ್ಣಕ್ಕೆ. ಉಣ್ಣಕ್ಕೆ ಒತ್ತಿ ಅದು ಹಸಿ ಆಗುತ್ತೆ. ಹಸಿ ಆದಮೇಲೆ ಉಣ್ಣ ಅದರೊಳ ನಡುಕಿಟ್ಟು ಕರಿಗೆಣ್ಣು ಮಾಡ್ತೀವಿ ನೋಡಿ. ಈ ಥರ ಒತ್ತಬೇಕು, ಒತ್ತಿದ್ನಂದ್ರೆ ಅದು ಹಸಿ. ಈ ಥರ ಒತ್ತಿದ್ಮೇಲೆ ಹಸಿ ಆಗುತ್ತೆ, ಅವಾಗ ಹೂರ್ಣ ಇಡ್ತೀನಿ ನಾನು. ಹೂರ್ಣ ಇಟ್ಟು ಕರಿಗಿಡ ತುಂಬೋದು. ಇದಕ್ಕೆ ಮತ್ತೆ ಮುರುಘನೂ ಕಟ್ಟಿದ್ರು ನಮ್ಮ ಆಂಟಿಯವರು, ನಾನು ಅದನ್ನ ತೋರಿಸ್ಲಿಲ್ಲ. ಇವ ನಮ್ಮ ಮಮ್ಮಿಯವ್ರು ತೋರಿಸ್ತಾ ಇದ್ದಾರೆ. ಓಕೆ, ಈ ಕಡೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು, ಸುತ್ತೋರ್ದ ಹಾಳಿ ಬಿಡಬೇಕು, ನಡುಕ್ಕೆ ಮಾತ್ರ ಹೂರ್ಣ ಇರಬೇಕು. ಈ ಥರ ಅಂದರೆ ಕರಿಗೆಡಪ್ಪು ಚೆನ್ನಾಗಾಗುತ್ತೆ. ನಮ್ಮ ಹೊಸಪೇಟೆ ಕಡೆ ಅಂದರೆ ಫುಲ್ಲು ಸಣ್ಣದಾಗುತ್ತೆ, ಇಲ್ಲಿ ಬೊಮ್ಮನಳ್ಳಿ ಕಡೆ ಅಂದರೆ ಒಂದು ಸ್ವಲ್ಪ ದೊಡ್ಡದೇ ಮಾಡಿದರು. 20 ಜನ ಊಟ ಮಾಡೋಕ್ಕೆ ಬರ್ತಾರಲ್ವ. ನಾನು ಕರಿಯೋಕ್ಕೆ ಹೋದೆ, ಜಲ್ದಿ ಕರೆದು ರೆಡಿ ಮಾಡಿ ಹಂಚಿಟ್ಟು ಕರೆದು ರೆಡಿ ಮಾಡಿಬಿಟ್ಟೆ ನಾನು. ಅವರು ಏನು ಇದು ಮಾಡ್ತಾಯಿದ್ರು, ಅವರು ಆ ಕಡೆ ತುಂಬಿಕೊಡ್ತಾಯಿದ್ರು. ನಾನು ಈ ಕಡೆ ಎಣ್ಣೆ ಕಾಯಕ್ಕಿಟ್ಟು ಎಲ್ಲವನ್ನು ಕರೆದೆ. ಒಂದು ಸ್ವಲ್ಪ ಒಂಬಣ್ಣ ಬರೋವರೆಗೂ ಕರಿಬೇಕು, ಅಂದರೆ ಚೆನ್ನಾಗಿರುತ್ತೆ ನೋಡಿ. ಕರಿಗೆಡ್ ಬೆಲ್ಲ ರೆಡಿ ಆಯಿತು. ಯಾವ್ದು ಪೂಜೆ ಅಂತ ಹೇಳಲೇ ಇಲ್ವಲ್ಲ, ನಾನು ನಿಮಗೆ ಮುಂದೆ ಹೇಳ್ತೀನಿ ಅದೇ ಥರ ನೋಡ್ಕೊತ ಹೋಗಿ. ಇವಾಗ ಕರಿಗೆಡ್ ರೆಡಿ ಆಯಿತು. ಒಂದು ಬುಟ್ಟೆ ಫುಲ್ಲು ಕರಿಗೆಡ್ ಮಾಡಿದ್ವಿ, 2 ಕೆಜಿ ಕರಿಗೆಡ್ ಮಾಡಿದ್ವಿ ಇವತ್ತು. ಮತ್ತು ಒಂದು 1 ಕೆಜಿಯಷ್ಟು ಮೈದೆ ಹಿಟ್ಟನ್ನ ಅದು ಇಟ್ಕೊಂಡಿದ್ದೆ ನಾನು ಇದಕ್ಕೆ. ಅಲ್ಲಿ ಕರೆಕ್ಟ್ ಆಯಿತು. ಇವಾಗ ಕರಿಗೆಡ್ಬು ರೆಡಿ ಆದ ನಂತರ ನಾನು ಕಾಯಿಪಲ್ಯಕ್ಕ ರೆಡಿ ಮಾಡ್ಕೊತೀನಿ. ಓಕೆ, ಭಾಳಷ್ಟು ಕರಿಗೆಡಪ್ಪು ಕರೆದಿದ್ವಿ, ಅದು ಸ್ವಲ್ಪ ಎಲ್ಲ ಸ್ಪಿಟ್ ಸ್ಪಿಟ್ ಆಗಿಬಿಟ್ಟಿದ್ದು. ತುಂಬಿದ ತಕ್ಷಣನೇ ನಾ ಕರಿಬೇಕಾಗಿತ್ತು, ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಕರಿಯೋಕ್ಕೆ ಹೋದೆ. ಹಂಗಾಗಿ ಸ್ಪ್ಲಿಟ್ ಸ್ಪ್ಲಿಟ್ ಆಗಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬಂದಿದೆ. ಮತ್ತು ಅದೇ ಹಂಚಿನೊಳಗೆ ಎಣ್ಣೆ ಇತ್ತಲ್ವ, ಸೆಂಡ್ಗೆ ಹಪ್ಪಳ ಎಲ್ಲ ಕರೆದು ಇಟ್ಕೊಂಡ್ಬಿಟ್ಟೆ. ನಂತರ ಏನು ಮಾಡಿದ್ನಪ್ಪ ಅಂತಂದರೆ, ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ, ಟೊಮೊಟೊ ಹಾಕಿ ಇವಾಗ ನಾನು ಕಾಯಿಪಲ್ಯ ರೆಡಿ ಮಾಡ್ಕೊತ ಇದ್ದೀನಿ. ಕಾಯಿಪಲ್ಯಕ್ಕೆ ಇವಾಗ ಉಳ್ಳಾಗಡ್ಡಿ, ಟೊಮೊಟೊ 4 ಹೆಚ್ಕೊಂಡಿದ್ದೆ. ಅದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಅದು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಬೇಕಂದ್ರೆ ಉಪ್ಪು ಹಾಕಿದೆ ನಾನು. ಉಪ್ಪು ಹಾಕಿ ಚೆನ್ನಾಗಿ ಬೇಯಲು ಬಿಟ್ಟೆ. ನಂತರ ಇದಕ್ಕೆ ಖಾರಪುಡಿ ಹಾಕ್ತಾ ಇದ್ದೀನಿ. 1/2 ಚಮಚದಷ್ಟು ಖಾರಪುಡಿ ಹಾಕಿದೆ. ಸ್ಪೂನ್ ಇತ್ತು ನಮ್ಮ ಮನೆಯವರೆಗೆ, ನಮ್ಮ ಮನೆಯಲ್ಲಿ, ಹಂಗಾಗಿ 2 ಚಮಚದಷ್ಟು ಸ್ಪೂನ್ ಮಾಡಿದೆ. ಸ್ಪೂನಲ್ಲಿ ಖಾರಪುಡಿ ಹಾಕಿದ್ದಿದ್ದು, ಒಂದು ಸ್ವಲ್ಪ ಖಾರ ಇತ್ತು. ಹಂಗಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಅಂತೂ ಖಾರ ಜಾಸ್ತಿನೇ ತಿಂತಾರೆ. ನಂತರ ಏನು ಮಾಡಿದೆ, ಆ ಎಣ್ಣೆಲೇ ಅರಶಿನ ಹಾಕ್ಬಿಟ್ಟೆ. ಇವಾಗ ಉಳ್ಳಾಗಡ್ಡಿ, ಟೊಮೊಟೊ ಫ್ರೈ ಮಾಡೋ ಹೊತ್ನಾಗ ಖಾರಪುಡಿ ಹಾಕ್ಬಿಟ್ವಿ ಅಂದರೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗುತ್ತೆ ಅಂತಂದು ನಮ್ಮ ಆಂಟಿಯವರು ಹೇಳಿದರು.
ನನಗೆ ಈ ತರ ಎಣ್ಣೆಯಲ್ಲಿ ಇಷ್ಟ ಇಲ್ಲ, ಆಲೂಗಡ್ಡೆ ಹಾಕಿದ್ಮೇಲೆ ನಾನು ಖಾರ ಪುಡಿ ಹಾಕ್ತಿದ್ದೆ. ಇಲ್ಲಿ ನೋಡಿ ಇವಾಗಲೇ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ತೀವಿ ಅಂದ್ರೆ ಖಾರ ಪುಡಿ ಉಪ್ಪು ಎಲ್ಲ ಹುಳಿ ಎಲ್ಲ ಇರ್ತದಲ್ಲ, ಆಲೂಗಡ್ಡೆ ಚೆನ್ನಾಗಿ ಹೊಂದ್ಕೊತದ. ಹಂಗಾಗಿ ನಂತರ ತರಕಾರಿ ಹಾಕ್ತೀವಿ. ಇವಾಗ ಅದು ರೆಡ್ ರೆಡ್ ಕಲರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಆ ಕಡೆ ಸೈಡು ಕುದಿಯಕ್ಕೆ ಇಟ್ಕೊಂಡಿದ್ದೆ ಬೇಳೆನ, ಈ ಕಡೆ ಸೈಡು ಕಾಯಿಪಲ್ಲೆನ ಮಾಡ್ತಾ ಇದ್ದೆ. ಕಾಯಿಪಲ್ಲೆ ಮಾಡಿ ನಂತರ ಏನು ಮಾಡಿದ್ನೆಪ್ಪ ಅಂತಂದರೆ ಹೋಳಿಗೆ ಸಾರಿನ ಮಸಾಲ ಉಳಿದಿತ್ತಲ್ವ ಸ್ವಲ್ಪ ಅದರಲ್ಲೇ ಉಳಿಸ್ಕೊಂಡಿದ್ದೆ, ಅದನ್ನೇ ಸ್ವಲ್ಪ ಇದಕ್ಕೆ ಸೇರಿಸಿದೆ. ಸೇರಿಸಿ ಕೈ ಆಡಿಸಿದೆ. ಕೈ ಆಡಿಸಿ ನಾನು ಕುದಿಯಲು ಬಿಟ್ಟೆ. ಅದು ಕುದಿತಾ ಇತ್ತು, ಆ ಕಡೆ ಸೈಡು ಬೇಳೆ ಆಗ್ತಾ ಇತ್ತು. ಈ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಇದು ಉಳಿದಿತ್ತಲ್ಲ ಮಸಾಲೆ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಸೇರಿಸಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೆ. ನಂತರ ಏನು ಮಾಡಿದೆ ಅಂತಂದರೆ ಕಾಳು ಹಾಕ್ಬೇಕಾಗಿತ್ತು, ಕಾಳು ನೆನಪಾಗಿರಲಿಲ್ಲ ನೆನೆಯೋಡೋಕ್ಕೆ, ಅದಕ್ಕೋಸ್ಕರ ಅದನ್ನೇ ಕುಕ್ಕರಲ್ಲಿ ಕುದಿಯಕ್ಕೆ ಇಟ್ಟಿದ್ದೆ ಒಂದು ಸೈಡು. ಇವಾಗ ಮಮ್ಮಿ ಬಂದು ಅದಕ್ಕೆ ಮಸಾಲ ಹಾಕಿದರು, ಅವರು ಕೊತ್ತಂಬರಿ ಕಾಳು ಮಸಾಲನ ಒಂದು ಬುಟ್ಟೆ ಪಾಕೆ ಇದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ರು. ಇದು ಚಕ್ಕಿ ಲವಂಗ ಏಲಕ್ಕಿದು ಪೌಡ್ರ್ ಮಾಡಿಟ್ಕೊಂಡಿದ್ರು, ಒಂದು ಸೈಡು ಕೊತ್ತಂಬರಿ ಕಾಳು ಪೌಡ್ರು, ಒಂದು ಸೈಡು ಚಕ್ಕಿ ಲವಂಗ ಮೆಣಸು ಏಲಕ್ಕಿದು ಪೌಡ್ರು ರೆಡಿ ಮಾಡಿಟ್ಕೊಂಡಿದ್ರು. ಬಂದು ಅದನ್ನು ಸೇರಿಸಿದ್ರು, ಕುದಿಯಕ್ಕೆ ನಿಂತು. ಆಮೇಲೆ ಅದಕ್ಕೆ ಇದನ್ನು ಹಾಕಿಬಿಟ್ವಿ, ಬದನೆಕಾಯಿ ಸೇರಿಸಿದ್ವಿ. ಬದನೆಕಾಯಿನ ನಾವು ನೀರಲ್ಲೇ ಹಾಕಿಟ್ಟಿದ್ವಿ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಇಟ್ಟಿದ್ದೆ ನಾನು. ಹಂಗೆ ಬದನೆಕಾಯಿ ಕಲರೇ ಆಗಿರಲಿ ಕಲರ್ ಶೇಡೇ ಆಗಿರಲಿಲ್ಲ, ಚೆನ್ನಾಗಿತ್ತು. ಆಲೂಗಡ್ಡೆ ಸಹಿತ ಅಷ್ಟೇ, ನೀರು ಹಾಕಿ ಉಪ್ಪು ಹಾಕಿ ಅಷ್ಟೇ ಇಟ್ಟಿದ್ದೆ, ಕಲರ್ ಶೇಡ್ ಆಗಿರಲಿಲ್ಲ. ಅದು ಕಾಯಿಪಲ್ಲೆನ ಟೇಸ್ಟ್ ಆಗುತ್ತೆ, ಯಾಕಪ್ಪ ಅಂತಂದ್ರೆ ಹೋಳಿಗೆ ಮಾಡಿದೆ ಕಾಯಿಪಲ್ಲೆ ಮಾಡಲೇಬೇಕು. ಕಡ್ಲಿಕಾಳು ನೆನೆ ಇಟ್ಟಿದ್ವಲ್ವ, ನೆನೆ ಇಡೋದು ಮರೆತಿದ್ವಲ್ವ, ಹಾಗೆ ಕುಕ್ಕರ್ಗೆ ಹಾಕಿದ್ವಿ. ಆಮೇಲೆ ಅದು ಇನ್ನೂ ಕುದ್ದೇ ಇರಲಿಲ್ಲ, ಮತ್ತೆ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಸೇರಿಸಿ ನಾವು ಕುದಿಯಕ್ಕಿಟ್ಟೆ. ಆಮೇಲೆ ನಂತರ ಬಂದು ನೋಡಿದ್ರೆ ಕುದ್ದಿತ್ತು, ಅದನ್ನು ಸೇರಿಸಿ ಕಡಲೆಕಾಳನ್ನ ಫ್ರೈ ಮಾಡೋಕ್ಕಿಟ್ಟೆ ಸ್ವಲ್ಪ ಹೊತ್ತು. ಇವತ್ತು ಕೆಮ್ಮು ಕಫ ಜಾಸ್ತಿ ಆಗ್ಬಿಟ್ಟತ್ತೆ, ನೆಗಡಿ ಬಂದ್ಬಿಟ್ಟದ, ಹಂಗಾಗಿ ಧ್ವನಿಗೆ ಕೆಮ್ಮು ಜಾಸ್ತಿ ಬರತ್ತದ. ಇಷ್ಟೇ, ಇದನ್ನೆಲ್ಲ ಫ್ರೈ ಮಾಡೋಕ್ಕೆ ಇಟ್ಟು ನಾನು ಕ್ಲೋಸ್ ಮಾಡಿಬಿಟ್ಟೆ. ಆಯಿತು, ಕಾಯಿಪಲ್ಲೆ ರೆಡಿ ಆಯಿತು. ಇವಾಗ ಕೋಸಂಬರಿಗೆ ಕೊತ್ತಂಬರಿ ಒಂದು ಕಟ್ಟು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸೌತೆಕಾಯಿ ಕ್ಯಾರೆಟು ತುರ್ಕೊಂಡಿದ್ದೆ. ಈ ಕಡೆ ಹೆಸರುಕಾಳು ನೆನೆ ಇಟ್ಕೊಂಡಿದ್ದೆ, ಹೆಸರುಕಾಳು ಉಪ್ಪು ಇದನ್ನೆಲ್ಲ ಸೇರಿಸಿ ಅಂದರೆ ಕೋಸಂಬರಿ ರೆಡಿ. ನಂತರ ನಾನು ಈ ಥರ ರೆಡಿಯಾಗಿದ್ದೆ ಸೀರೆ ಉಟ್ಕೊಂಡು. ಅದೇ ನಿನ್ನೆ ಬ್ಲೌಸ್ ಉಟ್ಕೊಂಡಿದ್ನಲ್ಲ, ಅದೇ ಬ್ಲೌಸೇ ಇವತ್ತು ಉಟ್ಕೊಂಡ್ಬಿಟ್ಟಿದ್ದೆ. ಬೇರೆ ಯಾವುದು ಉಟ್ಕೊಳಕ್ಕೆ ಮನಸ್ಸು ಬರಲಿಲ್ಲ ನನಗೆ. ಇವತ್ತು ಬೆಳಗ್ಗಿಂದ ಅಡುಗೆ ಮಾಡಿದ್ನಲ್ವಾ, ಓಕೆ ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ತಾತ ಅಜ್ಜಿಗೆ ರೆಡಿ ಆಗ್ತಾ ಇದ್ದೀವಿ. ಹಂಗಾಗಿ ನಮ್ಮ ಆಜುಬಾಜಿನವರೆಲ್ಲ ಬಂದಿದ್ದರು ಇವತ್ತು, ಎಲ್ಲರಿಗೂ ಊಟ ಹಾಕಿದ್ವಿ. ಒಂದು 20-30 ಜನಕ್ಕೆ ಊಟ ಹಾಕಿದ್ವಿ ಇವತ್ತು. ಹಂಗಾಗಿ ವರ್ಷ ವರ್ಷ ಮಾಡ್ತಿದ್ದೀವಿ ನಾವು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾನು. ಇವತ್ತು ಈ ವಿಡಿಯೋದಲ್ಲಿ ನಾನು ಕರಿಗಡುಬು ಮತ್ತು ಕಾಯಿಪಲ್ಲೆ ಮತ್ತು ಕೋಸಂಬರಿ ಮತ್ತು ಹೋಳಿಗೆ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.